ನಾವು ಈಗ ಹೇಳುತ್ತಿರುವಂತಹ ವಿಚಾರ ನಿಮಗೆ ಅರಗಿಸಿಕೊಳ್ಳಲು ಕಷ್ಟವಾಗಬಹುದು ಕ್ಲಿಷ್ಟಕರವಾಗಿರಬಹುದು ಆದರೆ ಕೆಲವೊಂದು ಕಾರಣಗಳಿಗಾಗಿ ನೀವು ಇದನ್ನು ನೋಡಲೇಬೇಕು ಮೋದಿ ಸರ್ಕಾರದ ಬಗ್ಗೆ ವಿದೇಶಗಳಲ್ಲಿ ಉತ್ತಮ ಅಭಿಪ್ರಾಯವಿದೆ ಎಂದು ಬಿಂಬಿಸುವುದಕ್ಕಾಗಿ ಭಾರತದ ಪ್ರಸಿದ್ಧ ಸುದ್ದಿಸಂಸ್ಥೆ ಭಾರತದ ಒಂದು ದೊಡ್ಡ ಸಂಶಯಾಸ್ಪದ ಉದ್ಯಮ ಸಮೂಹ ಮತ್ತು ನಕಲಿ ವೆಬ್ಸೈಟ್ಗಳ ಜಾಲವನ್ನು ಕಾರ್ಯಾಚರಿಸ್ತಾ ಇದೆ ಎನ್ನುವಂತಹ ಸ್ಫೋಟಕ ತನಿಖಾ ವರದಿಯನ್ನು ಅಂತಾರಾಷ್ಟ್ರೀಯ ಎನ್ ಜಿ ಒಂದು ಹೊರತಂದಿದ್ದು ಈ ವರದಿಯನ್ನು ಕ್ಯಾರವಾನ್ ಮ್ಯಾಗಜಿನ್ ಪ್ರಕಟಿಸಿದೆ ಈ ವರದಿಯ ಮುಖ್ಯಾಂಶಗಳನ್ನು ನಾವೀಗ ಹೇಳಲಿದ್ದೇವೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದ ಜನಪ್ರಿಯತೆ ಹೆಚ್ಚಿಸಲು ಭಾರತೀಯ ಮೂಲದ ಸಂಘಟನೆಗಳು ಯುರೋಪ್ನಲ್ಲಿ ತಪ್ಪು ಮಾಹಿತಿಗಳನ್ನು ಪ್ರಚಾರ ಮಾಡುವಂತಹ ಕೆಲಸವನ್ನು ಮಾಡುತ್ತಿದೆ ಎನ್ನುವಂತಹ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಬೆಲ್ಜಿಯಂನ ಬ್ರಸೆಲ್ಸ್ ಮೂಲದ ಎನ್ ಜಿಒ ಇ ಯು ಡಿಸ್ ಇನ್ಫೋಲ್ಯಾಬ್ ಇಂತಹ ಸ್ಫೋಟಕ ವರದಿಯನ್ನು ಬಹಿರಂಗಪಡಿಸಿದೆ ಈ ನೆಟ್ವರ್ಕ್ನಲ್ಲಿರುವ ಪ್ರಮುಖ ಹೆಸರುಗಳು ಏಷ್ಯನ್ ನ್ಯೂಸ್ ಇಂಟರ್ನ್ಯಾಷನಲ್ ಅಥವಾ ಭಾರತದ ಅತಿ ದೊಡ್ಡ ವಿಡಿಯೋ ಏಜೆನ್ಸಿ ನೆಟ್ವರ್ಕ್ ಎ ಎನ್ ಐ ಮತ್ತು ಶ್ರೀವಾತ್ಸವ ಗ್ರೂಪ್ ಈ ಶ್ರೀವಾತ್ಸವ ಗ್ರೂಪ್ ಹೆಸರನ್ನು ನೀವು ಎಲ್ಲಾದರೂ ಕೇಳಿದ್ದು ನಿಮಗೆ ನೆನಪಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರಕ್ಕೆ ಯುರೋಪಿಯನ್ ಪಾರ್ಲಿಮೆಂಟ್ನ ಬಲಪಂಥೀಯ ಸದಸ್ಯರ ಪ್ರವಾಸವನ್ನು ಆಯೋಜಿಸಿದ್ದಂತಹ ಸಂಘಟನೆಯೇ ಈ ಶ್ರೀವಾತ್ಸವ ಗ್ರೂಪ್ ಡಿಸ್ಇನ್ಫೋಲ್ಯಾಬ್ ಈ ಸ್ಫೋಟಕ ವರದಿಯನ್ನು ಒಂದು ವರ್ಷ ಕಾಲ ನಡೆಸಿದ ತನಿಖಾ ವರದಿಯ ಆಧಾರದಲ್ಲಿ ಪ್ರಕಟಿಸಿದೆ ಈ ವರದಿಗಳನ್ನು ಫ್ರಾನ್ಸ್ನ ಲೆಶೋ ಎನ್ನುವ ಸುದ್ದಿ ಮಾಧ್ಯಮ ವರದಿ ಮಾಡುತ್ತಲೇ ಬಂದಿದೆ ಈ ಸುಳ್ಳು ಮಾಹಿತಿಗಳ ನೆಟ್ವರ್ಕ್ ಅನ್ನು ತಜ್ಞರೊಬ್ಬರು ಈ ನೆಟ್ವರ್ಕ್ನ ವ್ಯಾಪ್ತಿ ಮತ್ತು ಪ್ರಭಾವವನ್ನು ಎರಡು ಸಾವಿರದ ಹದಿನಾರರಲ್ಲಿ ಅಮೆರಿಕ ಚುನಾವಣೆ ಸಂದರ್ಭ ರಷ್ಯಾದ ಹಸ್ತಕ್ಷೇಪಕ್ಕೆ ಹೋಲಿಸಬಹುದು ಎಂದು ಹೇಳ್ತಾರೆ ಇಂತಹ ವೆಬ್ಸೈಟ್ಗಳ ವರದಿಗಳನ್ನೇ ಎನ್ ಐ ನಂಬಲಾರ್ಹ ಯುರೋಪಿಯನ್ ಮಾಧ್ಯಮಗಳ ವರದಿಯಂದು ಹಲವು ಬಾರಿ ಪ್ರಕಟಿಸಿದೆ ಅದನ್ನೇ ಆಧಾರವಾಗಿಟ್ಟುಕೊಂಡ ಭಾರತದ ಇತರ ಮಾಧ್ಯಮಗಳು ಕೂಡ ಸತ್ಯಾಸತ್ಯತೆಯನ್ನು ಅರಿಯದೆ ಇಂತಹ ವರದಿಗಳನ್ನು ಪ್ರಕಟಿಸಿವೆ ಈ ಇಡೀ ನೆಟ್ವರ್ಕ್ಗೆ ಭಾರತೀಯ ಗುಪ್ತಚರ ಸೇವೆಗಳ ಜೊತೆ ಕೂಡ ನಂಟಿದೆ ಎಂದು ಲೆಶೋ ವರದಿ ತಿಳಿಸುತ್ತದೆ ಇನ್ನು ಮೋದಿ ಸರ್ಕಾರದ ಕ್ರಮಗಳನ್ನು ಯುರೋಪಿಯನ್ ನಾಯಕರು ಬೆಂಬಲಿಸುವಂತಹ ವರದಿಗಳನ್ನು ಸಿದ್ಧಪಡಿಸುವುದಕ್ಕಾಗಿಯೇ ಈ ನೆಟ್ವರ್ಕ್ ಕೆಲಸ ಮಾಡುತ್ತಿದೆ ಶ್ರೀವಾಸ್ತವ ಗ್ರೂಪ್ ಡಮ್ಮಿ ವೆಬ್ಸೈಟ್ ಆದ ಇ ಪಿ ಟುಡೇ ಕೂಡ ಇಂತಹ ವರದಿಗಳನ್ನು ಪ್ರಕಟಿಸಿವೆ ಸರ್ಜಿಕಲ್ ಸ್ಟ್ರೈಕ್ ವಿಚಾರಕ್ಕೆ ಸಂಬಂಧಿಸಿ ಯುರೋಪಿಯನ್ ಪಾರ್ಲಿಮೆಂಟ್ ಸದಸ್ಯ ರಿಷಾರ್ಡ್ ಚರ್ನೆಸ್ಕಿ ಮೋದಿ ಸರ್ಕಾರವನ್ನು ಹೊಗಳಿದ ಸುದ್ದಿಯನ್ನು ಇದೇ ಇ ಪಿ ಟುಡೇ ಈ ಹಿಂದೆ ಪ್ರಕಟಿಸಿತ್ತು ಇದೇ ವರದಿಯನ್ನು ಎನ್ ಐ ಕೂಡ ಪ್ರಕಟಿಸಿತ್ತು ಆದರೆ ಎ ಎನ್ ಐ ಇದು ಯುರೋಪಿಯನ್ ಪಾರ್ಲಿಮೆಂಟ್ನ ಅಧಿಕೃತ ವರದಿ ಎಂದು ಹೇಳಿತ್ತು ಇದೇ ವರದಿಯ ನಂತರ ಇಕನಾಮಿಕ್ ಟೈಮ್ಸ್ ಸೇರಿದಂತೆ ಇತರ ಭಾರತೀಯ ಮಾಧ್ಯಮಗಳು ಕೂಡ ಪ್ರಕಟವಾಗಿ ಶ್ರೀವಾತ್ಸವ ಗ್ರೂಪ್ನ ಎನ್ ಒಗಳು ಮತ್ತು ಹಲವು ವೇದಿಕೆಗಳ ದೊಡ್ಡ ನೆಟ್ವರ್ಕ್ ಜೊತೆ ಇಪಿ ಟುಡೇ ನಂಟು ಹೊಂದಿದೆ ಎನ್ನುವುದು ಕೂಡ ಡಿಸಿನ್ಫೋ ಲ್ಯಾಬ್ನ ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಆರು ದೇಶಗಳಲ್ಲಿ ಕನಿಷ್ಠ ಇನ್ನೂರ ಅರವತ್ತ ಐದು ನಕಲಿ ಸುದ್ದಿ ವೆಬ್ಸೈಟ್ಗಳು ಈ ನೆಟ್ವರ್ಕ್ನಡಿ ಕಾರ್ಯಾಚರಿಸ್ತಾ ಇದೆ ಎನ್ನುವುದನ್ನು ಕೂಡ ಈ ವರದಿ ತಿಳಿಸುತ್ತಿದೆ ಇಪಿ ಡೇ ವೆಬ್ಸೈಟ್ ಈಗ ಇ ಯು ಕ್ರೋಣಿಕಲ್ಸ್ ಎನ್ನುವ ಹೆಸರಿನಲ್ಲಿ ಮತ್ತೆ ಕಾರ್ಯಾಚರಿಸ್ತಾ ಇದ್ದು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಹದಿನಾಲ್ಕರಂದು ಕ್ರೋಣಿಕಲ್ಸ್ ಟ್ವಿಟರ್ನ ಖಾತೆಯಲ್ಲಿ ವಿಡಿಯೋ ಒಂದನ್ನು ಪೋಸ್ಟ್ ಮಾಡಿತ್ತು ಅದರಲ್ಲಿ ಫ್ರಾನ್ಸ್ನ ಬಲಪಂಥೀಯ ನಾಯಕ ಥಿಯರಿ ಮರಿಯಾನಿ ಪ್ರಧಾನಿ ಮೋದಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಕೋರಿ ಜಗತ್ತು ಕೋವಿಡ್ ನೈನ್ಟೀನ್ ವಿರುದ್ಧ ಹೋರಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ನಿಮ್ಮ ನಾಯಕತ್ವದಲ್ಲಿ ಭಾರತ ಬಲಿಷ್ಠವಾಗಿ ಮುಂದುವರಿಯುತ್ತಿದೆ ಎಂದು ಕ್ರೋನಿಕಲ್ಸ್ ಬಲಪಂಥೀಯ ನಾಯಕರ ಇಂತಹ ಹಲವು ಸಂದೇಶಗಳನ್ನು ಪ್ರಕಟಿಸಿದೆ ಇನ್ನು ಈ ವೆಬ್ಸೈಟ್ನಲ್ಲಿ ಬಲಪಂಥೀಯ ನಾಯಕರಾದ ಮರಿಯಾನಿ ಝರ್ನೇಕಿ ಮತ್ತು ಮರ್ತು ಎನ್ನುವ ಎನ್ನುವವರ ಲೇಖನಗಳು ಕೂಡ ಪ್ರಕಟಗೊಂಡಿದೆ ಗಮನಿಸಬೇಕಾದಂತಹ ಅಂಶವೇನಂತ ಹೇಳಿದರೆ ಈ ಮೂವರು ನಾಯಕರು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ್ದ ಯುರೋಪಿಯನ್ ನಿಯೋಗದಲ್ಲಿದ್ದವರು ಶ್ರೀವಾಸ್ತವ ಗ್ರೂಪ್ ಜೊತೆಗೆ ಎಎನ್ ಐಗೆ ನೇರ ಸಂಬಂಧವಿದೆ ಎನ್ನುವ ಪ್ರಶ್ನೆಗೆ ಡಿಸ್ ಇನ್ಫೋಲ್ಯಾಬ್ನ ನಿರ್ದೇಶಕ ಅಲೆಕ್ಸಾಂಡ್ರೆ ಅಲಾಫಿಲಿಪ್ಪೆ ಪ್ರತಿಕ್ರಿಯಿಸಿ ಈ ಬಗ್ಗೆ ಕಮೆಂಟ್ ಮಾಡುವುದಿಲ್ಲ ಆದರೆ ಈ ವಿಚಾರಗಳನ್ನು ನೀವು ಗಮನಿಸಬೇಕು ಮೊದಲನೆಯದಾಗಿ ಕ್ರಾನಿಕಲ್ಸ್ ವೆಬ್ಸೈಟ್ ಮೇ ಆರರಂದು ಸ್ಥಾಪನೆಯಾಗಿತ್ತು ಮೇ ಹನ್ನೊಂದರಂದು ಮೂರು ಬಲಪಂಥೀಯ ಯುರೋಪ್ ಪಾರ್ಲಿಮೆಂಟ್ ಸದಸ್ಯರ ಲೇಖನ ಪ್ರಕಟಗೊಂಡಿತ್ತು ಮೇ ಹನ್ನೆರಡರಂದು ಇಯು ಕ್ರೋನಿಕಲ್ ಸ್ವತಂತ್ರ ಮಾಧ್ಯಮ ಮತ್ತು ನಂಬಲರ್ಹ ಮೂಲ ಎಂದು ಎನ್ ಐ ವರದಿ ಮಾಡಿತ್ತು ಎಂದು ಹೇಳ್ತಾರೆ ಮೋದಿ ಸರ್ಕಾರದ ವಿದೇಶ ವ್ಯವಹಾರ ವಿಷಯದಲ್ಲಿ ಯುರೋಪಿಯನ್ ರಾಜಕಾರಣಿಗಳ ಬೆಂಬಲ ಪಡೆಯುವುದಕ್ಕಾಗಿ ಭಾರತದ ಲಾಬಿಗಳು ಹೇಗೆ ಕೆಲಸ ಮಾಡುತ್ತಿದೆ ಎನ್ನುವ ಬಗ್ಗೆ ಕೂಡ ಲೆಶೋ ಬೆಳಕು ಚೆಲ್ಲಿದೆ ಇಪಿ ಟುಡೇಗೆ ಸೌದಿ ಅರೇಬಿಯಾದಲ್ಲಿ ಮಹಿಳಾ ಹಕ್ಕುಗಳ ಬಗ್ಗೆ ಲೇಖನ ಬರೆಯುವುದಕ್ಕಾಗಿ ಯುರೋಪಿಯನ್ ಪಾರ್ಲಿಮೆಂಟ್ನ ಬ್ರಿಟಿಷ್ ಸದಸ್ಯೆ ಜೂಲಿ ವಾರ್ಡ್ ಅವರನ್ನು ಮದಿ ಶರ್ಮಾ ಎಂಬ ಲಾಬಿದಾರೆ ಸಂಪರ್ಕಿಸಿದ್ದರು ಈ ಮದಿ ಶರ್ಮಾ ಬೇರೆ ಯಾರೂ ಅಲ್ಲ ಬ್ರಿಟಿಷ್ ಪಾರ್ಲಿಮೆಂಟ್ನ ಬಲಪಂಥೀಯ ಸದಸ್ಯರ ಕಾಶ್ಮೀರ ಭೇಟಿಯ ಆಯೋಜಕರಲ್ಲಿ ಒಬ್ಬರು ನಂತರ ಜೂಲಿ ವಾರ್ಡ್ ಮದಿ ಶರ್ಮಾ ಹೇಳಿದ್ದ ಒಂದು ಪ್ರಶ್ನೆಯನ್ನು ಯುರೋಪಿಯನ್ ಪಾರ್ಲಿಮೆಂಟ್ನಲ್ಲಿ ಕೇಳಿದರು ಆದರೆ ಲೆಶೋದ ಪತ್ರಕರ್ತರಾದ ಆಂಟೋಯಿನೆ ಪ್ಯಾ ಮತ್ತು ನಿಕೋಲಸ್ ಕ್ವೀನ್ ಎಲ್ ಅವರು ಜೂಲಿ ವಾರ್ಡ್ರನ್ನು ಸಂಪರ್ಕಿಸಿ ಮಾತನಾಡಿದಾಗ ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಅಂಕಣ ಬರೆಯುವಂತೆ ನನಗೆ ಅವರು ಹೇಳಿದರು ಆದರೆ ನನಗೆ ಅದು ಸರಿ ಎನಿಸಲಿಲ್ಲ ಅದು ತೀರಾ ಪಕ್ಷಪಾತ ಧೋರಣೆಯಿಂದ ಕೂಡಿತ್ತು ಎಂದಿದ್ದಾರೆ ಇನ್ನು ಮತ್ತೆ ಮಾತನಾಡಿದಂತಹ ಅವರು ನಾನು ಪಾಕ್ ಸರ್ಕಾರದ ಟೀಕಾಕಾರ್ತಿಯಾಗಿದ್ದೇನೆ ಮತ್ತು ಅದೇ ಸಂದರ್ಭ ನರೇಂದ್ರ ಮೋದಿ ಸರ್ಕಾರದ ರಾಷ್ಟ್ರೀಯತೆ ಮತ್ತು ಸರ್ವಾಧಿಕಾರದತ್ತ ಹೊರಳುತ್ತಿರುವಂತಹ ಆಡಳಿತದ ಬಗ್ಗೆ ಕೂಡ ಆತಂಕಿತರಾಗಿದ್ದೇನೆ ಎಂದಿದ್ದಾರೆ ಶ್ರೀವಾತ್ಸವ ಗ್ರೂಪ್ನ ಸುರುಳು ಸುದ್ದಿ ನೆಟ್ವರ್ಕ್ನ ಹಿಂದೆ ಭಾರತೀಯ ಗುಪ್ತಚರ ಸೇವಾ ಸಂಸ್ಥೆಗಳು ಕೂಡ ಇರಬಹುದು ಎಂದು ಲೆಶೋ ವರದಿ ಆರೋಪಿಸುತ್ತದೆ ಇದನ್ನು ಸಮರ್ಥಿಸುವುದಕ್ಕಾಗಿ ಅದು ಕೆಲವು ಉದಾಹರಣೆಗಳು ಕೂಡ ನೀಡುತ್ತದೆ ಲಾಯರ್ಸ್ ಫಾರ್ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಎಂಬ ಪಂಜಾಬ್ ಮೂಲದ ಮಾನವ ಹಕ್ಕು ವೇದಿಕೆಯ ಹೇಳಿಕೆಯನ್ನು ಅದು ಉಲ್ಲೇಖಿಸಿದೆ ಪಂಜಾಬ್ನಲ್ಲಿ ನಡೆಯುತ್ತಿದ್ದ ಶಿಶು ಹತ್ಯೆಯ ಬಗ್ಗೆ ವಿಶ್ವಸಂಸ್ಥೆಯ ಮಾನವ ಹಕ್ಕು ಆಯೋಗದಲ್ಲಿ ಮಾತನಾಡಿದ್ದಕ್ಕಾಗಿ ಶ್ರೀವಾಸ್ತವ ಗ್ರೂಪ್ನ ಸ್ಥಾಪಕರ ಪತ್ನಿ ಮತ್ತು ಬೋರ್ಡ್ ಸದಸ್ಯೆ ಪ್ರಮೀಳಾ ಶ್ರೀವಾತ್ಸವ ಶಿಶುವೈದ್ಯರೊಬ್ಬರಿಗೆ ಬೆದರಿಕೆ ಹಾಕಿದ್ರು ಆಕೆ ಭಾರತಕ್ಕೆ ಹಿಂದಿರುಗಿದ ಬಳಿಕ ಭಾರತೀಯ ಗುಪ್ತಚರ ವಿಭಾಗ ಶಿಶುವೈದ್ಯರನ್ನು ಪ್ರಶ್ನಿಸಿತ್ತು ಎಂದು ಲಾಯರ್ಸ್ ಫಾರ್ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ತಿಳಿಸಿದೆ ಶ್ರೀವಾತ್ಸವ ಗ್ರೂಪ್ ಅನ್ನು ನಡೆಸುತ್ತಿರುವಂತಹ ಅಂಕುರ್ ಮಾಲ್ವೇರ್ ಮಾಲ್ವೇರ್ಗಳನ್ನು ತಯಾರಿಸುತ್ತಿದ್ದು ಅವುಗಳನ್ನು ಭಾರತದ ಗುಪ್ತಚರ ವಿಭಾಗಕ್ಕೆ ಮಾತ್ರ ಮಾರಾಟ ಮಾಡುತ್ತಿರುವುದಾಗಿ ಹೇಳಿದ್ದಾರೆಂದು ವರದಿ ತಿಳಿಸಿದೆ ಶ್ರೀವಾತ್ಸವ ಗ್ರೂಪ್ ಸೋಷಿಯಲಿಸ್ಟ್ ವೀಕ್ಲಿ ಖಾಲ್ಸಾ ಅಕ್ಬರ್ ಲಾಹೋರ್ ಮತ್ತು ಟೈಮ್ಸ್ ಆಫ್ ಆಜಾದ್ ಕಾಶ್ಮೀರ್ ಎನ್ನುವಂತಹ ನಕಲಿ ಸುದ್ದಿಗಳನ್ನು ಪ್ರಕಟಿಸುವಂತಹ ವೆಬ್ಸೈಟ್ಗಳನ್ನು ಕೂಡ ನಡೆಸ್ತಾ ಇದೆ ಮೋದಿಯವರ ಆಡಳಿತ ಕ್ರಮಗಳಿಗೆ ಯುರೋಪ್ನಲ್ಲಿ ಬೆಂಬಲವಿದೆ ಎಂದು ಭಾರತೀಯರ ಮನವೊಲಿಸಲು ಎಎನ್ಐ ಹೇಗೆ ಇ ಯು ಕ್ರೋನಿಕಲ್ಸ್ ಮತ್ತು ಇತರ ಶ್ರೀವಾಸ್ತವ ಗ್ರೂಪ್ ಜೊತೆ ನಂಟಿರುವಂತಹ ಸಂಘಟನೆಗಳ ಬಗ್ಗೆ ವರದಿ ಮಾಡ್ತಿದೆ ಎನ್ನುವುದನ್ನು ಡಿಸ್ ಇನ್ಫೋಲ್ಯಾಬ್ನ ವರದಿ ಬೆಟ್ಟು ಮಾಡಿದೆ ಎ ಎನ್ ಐ ಆರು ತಿಂಗಳುಗಳಲ್ಲಿ ಕನಿಷ್ಠ ಹದಿಮೂರು ಬಾರಿ ಇ ಯು ಕ್ರೋನಿಕಲ್ಸ್ನ ವರದಿಗಳನ್ನು ಕಾಪಿ ಪೇಸ್ಟ್ ಮಾಡಿದೆ ಆದರೆ ಭಾರತದಾದ್ಯಂತ ಇರುವ ದೊಡ್ಡ ಮಟ್ಟಿನ ಓದುಗರಿರುವ ಹಲವು ಸುದ್ದಿ ಸಂಸ್ಥೆಗಳು ಸಬ್ಸ್ಕ್ರೈಬ್ ಮಾಡಿರುವ ಎ ಎನ್ ಐ ಇಂತಹ ಅಸ್ಪಷ್ಟ ವಿಶ್ವಾಸಾರ್ಹವಲ್ಲದ ಸುದ್ದಿಸಂಸ್ಥೆಯ ವರದಿಗಳನ್ನು ನೆಚ್ಚಿಕೊಂಡಿರುವುದು ಏಕೆ ಎನ್ನುವುದು ಇನ್ನೂ ಕೂಡ ಸ್ಪಷ್ಟಗೊಂಡಿಲ್ಲ ಲೆಶೋ ಈ ಬಗ್ಗೆ ಪ್ರತಿಕ್ರಿಯೆಗಾಗಿ ಸಂಬಂಧಿತ ಸುದ್ದಿಸಂಸ್ಥೆಯನ್ನು ಸಂಪರ್ಕಿಸಿದೆಯಾದರೂ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ ಶ್ರೀವಾತ್ಸವ ಗ್ರೂಪ್ ಮತ್ತು ಬಲಪಂಥೀಯ ನಾಯಕರ ನಡುವಿನ ಸಂಬಂಧ ಹೀಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯುರೋಪಿಯನ್ ಪಾರ್ಲಿಮೆಂಟ್ನ ಬಲಪಂಥೀಯ ಸದಸ್ಯರಾದಂತಹ ಮರಿಯಾನಿ ಎನ್ನುವವರು ಸೌತ್ ಏಷ್ಯಾ ಡೆಮೊಕ್ರಾಟಿಕ್ ಫಾರಂನ ಆಮಂತ್ರಣದ ಹಿನ್ನೆಲೆಯಲ್ಲಿ ಜೆನೆವಾಕ್ಕೆ ತೆರಳಿದ್ರು ಆಗ ಅವರನ್ನು ಬಿಸ್ನೆಸ್ ಕ್ಲಾಸ್ ವಿಮಾನದಲ್ಲಿ ಕರೆಸಿಕೊಳ್ಳಲಾಗಿದ್ದು ವಿಲಾಸಿ ಹೋಟೆಲ್ವೊಂದರಲ್ಲಿ ಉಳಿಯಲು ಅವರಿಗೆ ಹಣ ಕೂಡ ಪಾವತಿಸಲಾಗಿತ್ತು ಈ ಎಲ್ಲ ವ್ಯವಸ್ಥೆಗಳಾದದ್ದು ಯಾಕಾಗಿ ಗೊತ್ತಾ ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ಸುದ್ದಿಗೋಷ್ಠಿ ನಡೆಸುವುದಕ್ಕಾಗಿ ಈ ಸುದ್ದಿಗೋಷ್ಠಿಯ ಬಗ್ಗೆ ಶ್ರೀವಾಸ್ತವ ಗ್ರೂಪ್ನ ಮಾಧ್ಯಮಗಳು ಮತ್ತು ಎನ್ಐ ಆಗ ವರದಿ ಮಾಡಿದ್ದವು ಎಂದು ತನಿಖಾ ವರದಿ ತಿಳಿಸುತ್ತದೆ ಕೊನೆಯದಾಗಿ ಹಲವು ಪ್ರಶ್ನೆಗಳನ್ನೇ ಉಳಿಸಿಕೊಂಡೇ ಈ ವರದಿ ನಮ್ಮ ಮುಂದಿದೆ ಈ ಬಗ್ಗೆ ವಿಚಾರಿಸಿದಾಗ ನಾವು ಇದುವರೆಗೂ ಬಹಿರಂಗಪಡಿಸಿದ ಅತಿ ದೊಡ್ಡ ನೆಟ್ವರ್ಕ್ ಇದು ಎಂದು ಲೆಶೋದ ಪತ್ರಕರ್ತ ಕ್ವಿನೆಲ್ ಹೇಳುತ್ತಾರೆ ಆದರೆ ಡಿಸ್ಇನ್ಫೋಲ್ಯಾಬ್ನ ವರದಿಯನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದ್ದು ಒಂದು ಜವಾಬ್ದಾರಿಯುತ ಪ್ರಜಾಪ್ರಭುತ್ವ ದೇಶವಾಗಿ ಭಾರತ ಇಂತಹ ಅಭಿಯಾನಗಳಲ್ಲಿ ಭಾಗವಹಿಸುವುದಿಲ್ಲ ಎಂದಿದೆ